ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೆಘಚಂದ್ರಪ್ಪ ವ್ಲಾಗ್. ಸೊ ಇವತ್ತು ವೆಡ್ನಸ್ಡೇ, ಸೊ ಟೈಮ್ ಬಂದು 7:05 ಆಗಿದೆ. ಸೊ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಂತಂದ್ರೆ ಒಂದು ಫಿಶ್ ತೊಗೊಂಬಂದ್ವಿ ಅಂತಲೇ ಹೇಳ್ಬೋದು. ಸೊ ನೋಡ್ತಿದ್ದೀರಲ್ಲ, ಶಾರ್ಪ್ ಫಿಶ್ ಅಂತ ಹೇಳಿಬಿಟ್ಟು. ಸೊ ಇದು ಒಂದು ತೊಗೊಂಬಂದಿದ್ದೀವಿ. ಆ್ಯಕ್ಚುಲಿ ಇನ್ನೊಂದು ತೊಗೊಂಬರೋಣ ಅಂತ ಹೇಳಿದ್ವಿ, ಬಟ್ ಇದ್ರ ಜೊತೆ ಏನಾದರೂ ಬೇರೆ ಫಿಶ್ ಹಾಕಿದ್ರೆ ಅದು ಇದು ಕಚ್ಚಿ ಸೈಜ್ ಬಿಡುತ್ತಂತ ಹೇಳಿದ್ರು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದೇ ತೊಗೊಂಬಂದಿದ್ದೀವಿ. ಸೊ ಇಲ್ಲೊಂದು ಚಿಕ್ಕ ಬೌಲ್ ಇತ್ತು ಫಿಶ್ ಟ್ಯಾಂಕ್ದು. ಸೊ ಅದರಲ್ಲಿ ಆ ಫಿಶ್ನ ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗೆ ಬರ್ತಾ ನಮ್ಮ ಹಸ್ಬೆಂಡ್ ಗಾಡಿಗೆ ಆಯಿಲ್ ಸಹ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು ಗಾಡಿಗೆ. ಅದನ್ನ ಸಹ ತೊಗೊಂಬಂದ್ವಿ. 320 ಆಯಿತು ಇದು ಆ್ಯಕ್ಚುಲಿ. ಸೊ ಇದು ಫಿಶ್ ಬಂದು 150 ರುಪೀಸ್ ಆಯಿತು ಚಾರ್ಜು ಫಿಶ್ಗೆ. ಮತ್ತು ಇದಕ್ಕೆ ಫುಡ್ ಸಹ ತೊಗೊಂಬಂದಿದ್ದೀವಿ. ಹಾಗೆ ಬರ್ತಾ ಸೊ ಇದು ಕಾಸ್ಟ್ ಬಂದು 70 ರುಪೀಸು, 75 ಇದೆ ಬಟ್ 70 ರುಪೀಸ್ ಆಯಿತು. ಸೊ ತುಂಬಾ ಕೆಲಸ ಇದೆ ಅಂತಲೇ ಹೇಳ್ಬೋದು. ಬಟ್ಟೆ ವಾಶ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ 7:00 ಎಷ್ಟಾದರೂ ಪರವಾಗಿಲ್ಲ, ಇವತ್ತು ವಾಶ್ ಮಾಡಬೇಡೋಣ ಅಂತ ಹೇಳಿ. ಬಿಕಾಸ್ ನಿಯರ್ಲಿ 11 ಡೇಸ್ ಆಯಿತು ಬಟ್ಟೆ ವಾಶ್ ಮಾಡಿ, 11 to 12 ಡೇಸ್ ಆಯಿತು ಬಟ್ಟೆ ವಾಶ್ ಮಾಡಿ. ಇವಾಗ ವಾಶ್ ಮಾಡಿಬಿಡೋಣ ಅಂತ. ಕಿಚನ್ ಅಂತೂ ಹೇಳೋದೇ ಬೇಡ, ಹೆವಿ ಮಿಸ್ಸಿ. ಸೊ ಇಲ್ಲಿ ನೋಡಿದ್ರೆ ಬಾಕ್ಸಸ್ಸು, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲಂದ್ರಲ್ಲಿ. ಸೊ ಸಿಂಕಲ್ಲಿ ನೋಡಿದ್ರೆ ಅಷ್ಟು ಪಾತ್ರೆಗಳು ಬಿದ್ದಿದ್ದಾವೆ. ಸೊ ಇಲ್ಲಿ ಬೆಳಗ್ಗೆ ಇಡ್ಲಿ ಮಾಡಿದ್ದು, ದೋಸೆ ಮಾಡಿದ್ದು, ಪಾತ್ರೆನೆಲ್ಲ ಆಗಿದೆ. ರೂಮ್ ಅಂತೂ ಹೇಳೋದೇ ಬೇಡ, ಹಾಲು ಸಹ ಗಲೀಜಾಗಿದೆ, ಮಿಸ್ ಆಗಿದೆ. ಬಿಕಾಸ್ ಮಾರ್ನಿಂಗ್ ನಾನು ಕ್ಲೀನ್ ಮಾಡಿಲ್ಲ, ಇದ್ದಿದೆ 7:00. ಇಡ್ಲಿ ದೋಸೆ, ಸೊ ಇಡ್ಲಿ ದೋಸೆ ಚಟ್ನಿ ಸಾಂಬಾರು ಇಷ್ಟು ಮಾಡೋಷ್ಟೊತ್ತಿಗೆ ಟೈಮ್ ಆಗೋಯ್ತು. ಆಮೇಲೆ ರೆಡಿಯಾಗಿ ಡ್ಯೂಟಿಗೆ ಹೋದ್ವಿ ಅಷ್ಟೇ. ಸೊ ರೂಮು ಸಹ ನೋಡಿ ಹೀಗಿದೆ ನಮ್ಮ ರೂಮ್. ಸೊ ಇಷ್ಟು ಬಟ್ಟೆ ವಾಶ್ ಮಾಡೋದಿರ್ತದೆ. ಇದು ಬ್ಯಾಗ್ ಇದೆ, ಸೊ ಬ್ಯಾಗ್ ತೆಗೆದ್ಬಿಡ್ತೀನಿ. ಇದು ಬಟ್ಟೆ ವಾಶ್ ಮಾಡೋದೇ ಟಬಲ್ ಇರೋದು, ಟಬಲ್ ಇರೋದು ಸಹ ಬಟ್ಟೆ ವಾಶ್ ಮಾಡೋದೇ. ಸೊ ಈ ವ್ಲಾಗು ಇವತ್ತು ಸ್ಟಾರ್ಟ್ ಮಾಡೋದು ಬೇಡ, ಏನು ಬಟ್ಟೆ ಮನೆಯಲ್ಲೇ ಕ್ಲೀನ್ ಮಾಡ್ಕೊಂಬಿಡೋಣ ಫಸ್ಟು ಅಂತ ಅಂದ್ಕೊಂಡಿದ್ದೀವಿ. ಮೈಂಡ್ ಮಾರ್ನಿಂಗ್ ಅದೇ ಫಿಕ್ಸ್ ಆಗಿದ್ದಿದ್ದು. ಬಟ್ ಫಿಶ್ ಟ್ಯಾಂಕ್ ತಂದ್ರಲ್ವಾ, ಸೊ ಇದು ಫಿಶ್ ಟ್ಯಾಂಕಲ್ಲಿ ಸುಮ್ಮನೆ 2 ಪ್ಲ್ಯಾಂಟ್ ಇಟ್ಟಿದ್ವಿ. ಸೊ ಫಿಶ್ ಇರಲಿಲ್ಲ, ಸೊ 2 ಪ್ಲ್ಯಾಂಟ್ ಇಟ್ಟಿದ್ವಿ. ಇವಾಗ ಸೈಡಲ್ಲಿ ಆ ಕಡೆ ಒಂದು, ಈ ಕಡೆ ಒಂದು ಚಿಕ್ಕದಾಗಿ ಇಡೋಣ. ಸೊ ಈ ಥರ ಸೆಂಟ್ರಲ್ಲಿ ಫಿಶ್ದು ಬೌಲ್ ಇಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ನಿಮಗೆ ಲಾಸ್ಟ್ ಈ ಕಾಯಿ ಏನಂತ ತೋರಿಸಿದೆ ಬಟ್ ಅವಾಗ ಗ್ರೀನ್ ಇತ್ತು. ಸೊ ಇದೇನಂತಂದರೆ ಗೋಡಂಬಿ ಬರ್ತಾರಲ್ಲ, ಆ ಗೋಡಂಬಿ ಇದನ್ನು ಸುಡಬೇಕು. ಸೊ ಸುಟ್ಟಿ ತಿಂದಿದ್ದೀವಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇದಾವೆ ಮೇಲೆ. ಇದು ಕಾಣ್ತಿದೆ ಅಂತ ಅಂದ್ಕೊಳ್ತೀನಿ. ಇದರ ಇಷ್ಟು ಇದ್ದಾವೆ. ಸೊ ಇದನ್ನ ಸುಟ್ಟು ಸುಟ್ಬಿಟ್ಟು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಗೊತ್ತಿಲ್ಲ ಈ ವ್ಲಾಗ್ ಹೇಗೆ ಹೋಗುತ್ತೆ ಅಂತ, ಬಟ್ ಫಸ್ಟ್ ಮೈನಾಗಿ ನಮ್ಮ ಬಟ್ಟೆ ವಾಶ್ ಮಾಡಲೇಬೇಕು. ಸೊ ಸಾಂಬಾರು ಇದೆ, ಸೊ ಸಾಂಬಾರಿಗೆ ರೈಸ್ ಮಾಡ್ಕೊಂಡ್ರೆ ಆಯಿತು, ಮುದ್ದೆನೂ ಮಾಡೋಕ್ಕೋಗಲ್ಲ. ತರಕಾರಿ ತುಂಬಾ ಇದ್ದಾವೆ, ಬಟ್ ಅದು ಮಾಡಲಿಕ್ಕೆ ಟೈಮ್ ಸಾಕಾಗ್ತಿಲ್ಲ ಅಂತಲೇ ಹೇಳ್ಬೋದು. ಸೊ ಇನ್ನೂ ಚಿಕನ್ ಇದೆ, ಸಾರಿ ಚಿಕನ್ ಅಂತೀನಿ, ಇನ್ನೂ ತುಂಬಾ ವೆಜಿಟೇಬಲ್ಸ್ ಇದೆ ಮನೇಲಿ. ಮತ್ತು ನಾಳೆ ಇನ್ನೊಂದು ಮದುವೆ ಸಹ ಹೋಗೋದಿರೋದ್ರಿಂದ ಬೆಳಿಗ್ಗೆ ಏನಾದರೂ ವೆಜಿಟೇಬಲ್ಸ್ ಹಾಕಿ ಅಥವಾ ಚಪಾತಿ ಮಾಡಿ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ, ತುಂಬಾ ವೆಜಿಟೇಬಲ್ಸ್ ಇದೆ. ಎಗ್ ಬಿಡಿ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾಯಿದೆ, ಬೀನ್ಸು, ಕ್ಯಾರೆಟು, ಮತ್ತು ಲೇಡಿ ಫಿಂಗರು, ಕ್ಯಾಪ್ಸಿಕಮ್ ಇದೆ, ಸಾಂಬಾರು ಕಾಯಿ ಇದೆ. ತುಂಬ ಅಂದರೆ ಇಷ್ಟೇ ಇರೋದು, 4 ಇದೆ ಅಷ್ಟೇ. ಕ್ಯಾರೆಟು, ಬೀನ್ಸು, ಲೇಡಿ ಫಿಂಗರು, ಮತ್ತು ಕ್ಯಾಪ್ಸಿಕಮು. ಸೊ ಇಷ್ಟಿದೆ. ಸೊ ಇಷ್ಟು ಸಹ ಹಾಕಿ ನಾಳೆ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಅಥವಾ ನೋಡಬೇಕು ಬೆಳಗ್ಗೆ ಹೇಗೆ ಹೋಗುತ್ತಂತ, ಅಂದರೆ ಬೆಳಗ್ಗೆ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಇವಾಗೊಂದು ತುಂಬಾ ಕೆಲಸ ಇದ್ದಾವೆ, ಫಟಾಫಟ ಅಂತ ಬಟ್ಟೆ ವಾಶ್ ಆಗಿಬಿಡ್ತೀನಿ. ಫಸ್ಟು ಇದ್ಕೊಂಡು ವಾಶ್ ಮಾಡಿಬಿಡೋಣ. ಸೊ ಅದು ಫಿಶ್ ಎಲ್ಲ ಅದ್ರಲ್ಲಿ ಹಾಕಬೇಕಾದ್ರೆ ನಿಮಗೆ ಖಂಡಿತ ಶೇರ್ ಮಾಡ್ತೀನಿ. ಇದೊಂದು ಚಿಕ್ಕ ವ್ಲಾಗ್ ಆಗಿರೋದು, ತುಂಬ ದೊಡ್ಡದೇನು ಮಾಡೋದಿಲ್ಲ. ಜಸ್ಟ್ ಫಿಶ್ ಟ್ಯಾಂಕ್ ತಂದಿರೋದ್ರಿಂದ, ಅದರಿಂದ ಅದು ಫಿಶ್ ತಂದಿರೋದ್ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ ಎಲ್ಲರೂ ಹೊಸದಾಗಿ ನೋಡಿರ್ತೀವಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಂಟ್ರೋ ಬೆಲ್ ಐಕನ್ ಸಹ ಆಕ್ಟಿವೇಟ್ ಮಾಡ್ಕೊಳ್ಳಿ, ಅದರಿಂದ ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ವಿಡಿಯೋನ ಹಿಂದಿನ ತನಕ ನೋಡೋದು ಮಾತ್ರ ಮರಿಬೇಡಿ. ಸೊ ವಾಸ್ ದ ಫುಲ್ ವಿಡಿಯೋ. ಸೊ ಇದೇ ಅಂತಲೇ ಹೇಳ್ಬೋದು ಗ್ಲಾಸು. ಸೊ ನೋಡಲಿಕ್ಕೆ ಲೈಟಿಂಗ್ ಹೆಂಗೆ ಕಾಣ್ತಿದೆ ನೋಡಿ.
ಸೊ ಇಕ್ಕಿಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಇನ್ನೂ ಹೇಗೆ ಅಂತ. ಸೊ ಸದ್ಯಕ್ಕೆ ನಮ್ಮ ಹಸ್ಬೆಂಡ್ ಅದು ಕಲ್ಲು ಅಂದರೆ ಅಲ್ಲಿಗೆ ಫಿಸ್ಟ್ ಹಂಗೆಲ್ಲ ಸ್ಟೋಕಲ್ಲೆಲ್ಲ ಬರೋದಲ್ಲ ಸ್ಟೋನ್ಸು, ಸೊ ಅದನ್ನೆಲ್ಲ ಇಟ್ಕೊಂಡಿದೆ ಅಂದರೆ ತಂದು ವಾಶ್ ಮಾಡೋಕ್ಕೆ ಹಾಕಿದ್ರು. ಸೊ ಅದನ್ನ ಅದರಲ್ಲಿ ಹಾಕಿ ಫಿಶ್ನ ಬಿಟ್ಟುಬಿಟ್ರೆ ತುಂಬ ದಿನಗಳಿಂದ ಅನ್ಕೊತಾ ಇದ್ವಿ. ಅವ್ರಿಗೆ ಆ್ಯಕ್ಚುಲಿ ಫಿಶ್ಗಿಂತ ಲವ್ ಬರ್ಡ್ಸ್ ತೋರಬೇಕು ಅಂತ ತುಂಬ ಆಸೆ, ಬಟ್ ನಾವು ಊರಿಗೆಲ್ಲ ಹೋದಾಗ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ತರೋದು ನಿಮ್ಮ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ಗೈಸ್. ಈಗ ನೋಡಿದ್ದೆ ಬೌಲ್ ಅಂತಲೇ ಹೇಳ್ಬೋದು, ಇರೋದು ಸಣ್ಣ ಬೌಲು, ತುಂಬ ದೊಡ್ಡದೇನಿಲ್ಲ, ಬಟ್ ನಮ್ಮ ಮನೇಲಿ ತುಂಬ ದೊಡ್ಡದಿದೆ ಫಿಶ್ ಟ್ಯಾಂಕು. ಸೊ ಇದರೊಳಗಡೆ ಸ್ಟೋನ್ಸ್ ಅಂದರೆ ಬರುತ್ತಲ್ವ ಕಲ್ಲು, ಫಿಶ್ ಟ್ಯಾಂಕ್ ಅಂದರೆ ಫಿಶ್ದೆ. ಸೊ ಅದನ್ನ ಕ್ಲೀನಾಗಿ ವಾಶ್ ಮಾಡಿ ಹಾಕ್ತಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ನಮ್ಮ ಮನೇಲಿ ಇತ್ತು ಇದು. ಸೊ ಒಂದು ಇಯರಿಂದ ನಮ್ಮ ಮನೇಲೇ ಇದೆ, ಬಟ್ ಫಿಶ್ ತಂದು ಬಿಟ್ಟಿರಲಿಲ್ಲ. ಸೊ ಫಿಶ್ ತೊಗೊಂಬಂದಿದ್ದೆ ನಮ್ಮ ಹಸ್ಬೆಂಡು. ಸೊ ಅದು ಶಾರ್ಪ್ ಫಿಶ್ ಅಂತ ಹೇಳ್ತಾರೆ. ಸೊ ನೋಡಿ, ಸಾರಿ ಶಾರ್ಪ್ ಅಂತ ಹೇಳ್ತೀನಿ, ಅದು ಶಾರ್ಪ್ ಅಲ್ಲ ಫೈಟರ್ ಅಂತೆ. ಸೊ ಟೈಮ್ ನೋಡಿ 7:30 ಆಗಿದೆ. ಸೊ ಬಟ್ಟೆ ವಾಶ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಈ ಫಿಶ್ ಟ್ಯಾಂಕು ಫಿಶ್ ತಂದಿದ್ದೀವಲ್ಲ, ಸೊ ಅದರಲ್ಲಿ ಬ್ಯುಸಿ ಆಗೋದೆ, ಆಮೇಲೆ ಬಟ್ಟೆ ಏನು ವಾಶ್ ಮಾಡಲಿಕ್ಕೆ ಹೋಗಲಿಲ್ಲ. ನೋಡಿ ಇದರಲ್ಲೇ ಒಂದು ಫಿಶ್, ಅದು ಇದ್ರ ಜೊತೆ ಇನ್ನೊಂದು ಬಿಟ್ಟರೆ ಒಂದೊಂದು ಕಿತ್ತಲಾಡುತ್ತೆ ಅಂತ ಹೇಳಿದ್ರು ಅವ್ರು ಆ್ಯಕ್ಚುಲಿ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದೇ ತೊಗೊಂಬಂದಿದ್ದೀವಿ. ಸೊ ಇದೆ ಮೆರೂನ್ ಕಲರ್ ಇದೆ, ಆ್ಯಕ್ಚುಲಿ ಮೆರೂನ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ಲಿದೆ ಫಿಶ್ಶು. ನಾವು ಬ್ಲೂ ಮತ್ತು ಬ್ಲ್ಯಾಕ್ ಕಾಂಬಿನೇಷನಲ್ಲಿ ತರಬೇಕಿತ್ತು, ಬಟ್ ಅದು ನೋಡಿದ್ವಿ, ಬಟ್ ಮೆರೂನ್ ಇಷ್ಟ ಆಯಿತು. ಬಟ್ ಏನಂತಂದರೆ ನಾವು ಇಟ್ಟಿರೋದು ಟಿ ವಿ ಶೋಕೇಶ್ ಮೇಲೆ ಮೆರೂನ್ ಕಲರ್ ಸ್ಕ್ರೀನ್ ಬಟ್ಟೆ, ಸೊ ಅದು ಮೆರೂನ್ ಕಲರ್ ಸಹ ಇದೆ. ಸೊ ಏನು ಹೇಳ್ತಾರೆ, ಒಂದೇ ಕಲರ್ ಆಗೋಯ್ತು, ಫಿಶೇ ಕಾಣಿಸ್ತಿಲ್ಲ ಅಷ್ಟೊಂದು ಕ್ಲೀನಾಗಿ. ಸೊ ಅದು ಕಟ್ ಮಾಡೋಕ್ಕಾಗ್ತಿಲ್ಲ, ಸಿಸರ್ ಬೇಕು ಅಂತ ಹೇಳಿದ್ರು. ಸೊ ಸಿಸರ್ ತೊಗೊಂಡೋಗಿ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಐಕಾನ್ ಸಹ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅದರಿಂದ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ವಾಚ್ ದ ಫುಲ್ ವೀಡಿಯೋ. ಸೊ ಇವಾಗ ಅದನ್ನ ಕಟ್ ಮಾಡಿ ಅದರೊಳಗಿರೋ ನೀರೆಲ್ಲ ಕ್ಲೀನಾಗಿ ಚೆಲ್ಲಿ, ಬಿಕಾಸ್ ಸ್ವಲ್ಪ ಗಲೀಜ್ ಇರುತ್ತಲ್ವ ನೀರಲ್ಲಿ. ಸೊ ಅದನ್ನೆಲ್ಲ ಚೆಲ್ಲಿಬಿಟ್ಟು ಆ ಬೌಲಲ್ಲಿ ಬಿಡ್ತೀನಿ. ಗೈಸ್, ಈಗ ಮ್ಯೂಸಿಕ್ ಹಾಡ್ ಮಾಡ್ತಾ ಹೋಗ್ತೀನಿ, ಪ್ಲೀಸ್ ವೀಡಿಯೋನ ಹೆಣ್ಣು ತನಕ ನೋಡಿ. ಅದು ಹಾಲಿಗೆ ಬರ್ತೈತೆ ಸ್ವಲ್ಪ ಗುಗ್ಗಲ್ ಹೊಟ್ಟು. ಗೈಸ್, ಈಗ ಫಿಶ್ ಅದು ಬೌಲ್ಗೆ ಫಿಶ್ ಟ್ಯಾಂಕ್ ಎಲ್ಲ ಅಂದ್ರೆ ಫಿಶ್ ಎಲ್ಲ ಸೆಟ್ ಮಾಡಿದ್ದಾಯಿತು. ಸೊ ಫ್ರೆಂಡ್ಸ್, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.